ಇಲ್ಲಿ ಪ್ರಶ್ನೆ ಏನಂದರೆ, ದೇವರು ಬರೆದ ಹಣೆಬಾರವನ್ನು ಹೋಮಗಳು ಬದಲು ಮಾಡುತ್ತಾನದು, ದೇವರು ಮೊದಲೇ ಬರೆದಿರ್ತಾನಲ್ಲ. ದೇವರು ಬರೆಯುವುದು ಯಾವುದ್ರ ಮೇಲೆ ಅನ್ನೋದು ಪ್ರಶ್ನೆ. ಒಬ್ಬ ಮನುಷ್ಯನಿಗೆ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮ ಅಂತುಂಟು. ಅವನಿಗೆ ದೇಹ ಕೊಟ್ಟ ತಂದೆ ತಾಯಿಗಳ ಕರ್ಮ, ಪ್ರಾರಬ್ಧ ಕರ್ಮ. ಸಂಚಿತ ಅಂತ ಹೇಳಿದರೆ ಅವನೇ ಸಂಚಯ ಮಾಡಿಟ್ಟಿತ್ತು ಹೋದ ಜನ್ಮದ್ದು ಕರ್ಮ. ಇದೆರಡರ ಮೇಲೆ ಅವನು ಹಣೆ ಬರ ಬರೆದಿರ್ತಾನೆ. ದ ನೆಕ್ಸ್ಟ್ ಕರ್ಮ ಈಸ್ ಆಗಾಮಿ, ಎಟ್ ಪ್ರೆಸೆಂಟ್ ಕರ್ಮ, ಇಟ್ ಈಸ್ ನಾಟ್ ಪಾಸ್ಟ್. ದಸ್ ಟೂ ಕರ್ಮ ಆರ್ ಪಾಸ್ಟ್, ಒನ್ ಈಸ್ ಫ್ರಮ್ ಪೇರೆಂಟ್ಸ್, ಒನ್ ಈಸ್ ಫ್ರಮ್ ಹಿಮ್ಸೆಲ್ಫ್. ಪ್ರೆಸೆಂಟ್ ಕರ್ಮ ಈಸ್ ಅವನ ಹತ್ರನೇ ಇದೆ ಆಪ್ಷನ್. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲವನ್ನು ಅವ ಬರೆದಿರ್ತಾನೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲವನ್ನು ಬರೆದಿರ್ತಾನೆ. ಈಗ ಒಬ್ಬನಿಗೆ ಮರಣದಂಡನೆ ವಿಧಿಸಿರ್ತಾನೆ, ಈ ಅನೌನ್ಸ್ಡ್ ಒಬ್ಬ ಪ್ರಿಸನರಿಗೆ ಅವನ ಪ್ರಾರಬ್ಧ ಮತ್ತು ಸಂಚಿತ ಕರ್ಮದ ಮೇಲೆ. ಆಗಸ್ಟ್ 15ರ ದಿನ ಅವನನ್ನು ಪ್ರೆಸಿಡೆಂಟ್ ಮನಸ್ಸು ಮಾಡಿದರೆ ಬಿಡಿಸ್ಬೋದು. ಯಾವುದ್ರ ಮೇಲೆ ಬಿಡಿಸ್ತಾರೆ ಪ್ರೆಸಿಡೆಂಟು? ಅವನಿಗೆ ಗ್ಯಾಪಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವನು ಅಂತ ತೋರಿಸಿದರೆ ಅವನಿಗೆ ಆಪ್ಷನ್ ಉಂಟು. ಹಾಗಾದರೆ ಅಲ್ಲಿ ಒಂದು ಕರ್ಮ ಅವನನ್ನು ಗಲ್ಲಿಗೇರಿಸ್ತು, ಇನ್ನೊಂದು ಕರ್ಮ ಅಲ್ಲಿಂದ ಬಿಡಿಸ್ತು. ಹಾಗೆ ಮೃತ್ಯುಂಜಯ ಹೋಮ ಅನ್ನೋದು ಮೃತ್ಯುಂಜಯನಿಗೆ ಸಂಬಂಧಪಟ್ಟ ವೇದದ ಒಂದು ಭಾಗ. ಓಂ ತ್ರಯಂಬಕಂ ಯಜಾಮಹೆ, ಅದರ ಮೂಲ ಯಾರು? ಮಾರ್ಕಂಡೇಯ ಮಹರ್ಷಿ. ಮಾರ್ಕಂಡೇಯನಿಗೆ ವರ ಕೊಟ್ಟ ಈಶ್ವರ, 16 ವರ್ಷ ಆಯುಷ್ಯಿರಲಿ, ಬೃಕಂಡಿ ಮಹರ್ಷಿಗಳ ಮಗ. ಅವನ ಅಪ್ಪನ ಹತ್ರ ಕೇಳಿದ, ಯಾಕೆ ಬೇಜಾರಲ್ಲಿದ್ದಿ, ನೀನು ಸಾಯ್ತೀಯಂತ 16 ವರ್ಷಕ್ಕೆ? ಯಾರು ಹೇಳಿದ್ದು? ಶಿವ. ಶಿವನಿಗೆ ಹಣೆ ಬರ ಬದಲಾಯಿಸೋ ತಾಕತ್ತು ಉಂಟಲ್ಲ ವರ ಕೊಟ್ಟವನಿಗೆ. ಕ್ರಿಯೇಟ್ ಮಾಡಿದವನಿಗೆ ಡೆಸ್ಟ್ರಾಯ್ ಮಾಡಲಿಕ್ಕೂ ಆಗುತ್ತೆ, ಡೆಸ್ಟ್ರಾಯ್ ಮಾಡಿದವನಿಗೆ ಕ್ರಿಯೇಟ್ ಮಾಡುವ ತಾಕತ್ತು ಇರುತ್ತೆ ಅಲ್ವಾ. ಸೊ ಅವನು ಹೋಗಿ ತಪಸ್ ಮಾಡಿದ, ಹಿ ಡಿಡ್ ದಟ್ ಕರ್ಮ, ಯಜ್ಞ ತಪಸ್. ಯಮದೂತನೇ ಬಂದ, ಆ ಡಿಪಾರ್ಟ್ಮೆಂಟವ್ನು ಬಂದ ಚುಚ್ಚಲಿಕ್ಕೆ. ಆದರೆ ಇವನ ತಪೋಬಲ ಅನ್ನೋ ಒಂದು ಆ್ಯಕ್ಷನ್ ಇತ್ತಲ್ಲ, ಇವನ ತ್ರಯಂಬಕಂ ಯಜಾಮಹೆ ಅನ್ನೋ ಮೃತ ಸಂಜೀವಿನಿ ಮಂತ್ರದ ಬಲದಿಂದ ಶಿವ ಅಲ್ಲಿ ಬಂದು ತಡೆದ. ಇದು ಕ್ರಿಯೇಟರಿಗಿರೋ ತಾಕತ್ತು. ಯಜ್ಞವನ್ನು ಅಗ್ನಿನಾರಾಯಣ ಅಂತೀವಿ, ಇಟ್ ಈಸ್ ಒನ್ ಫಾರ್ಮ್ ಆಫ್ ನಾರಾಯಣ. ಜಪವನ್ನು ಅಕ್ಷರ ನಾರಾಯಣ ಅಂತೀವಿ, ಇಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ನಾರಾಯಣ. ಅಭಿಷೇಕವನ್ನು ಅಪೋನಾರಾಯಣ ಅಂತೀವಿ, ಜಲನಾರಾಯಣ, ವಾಯುನಾರಾಯಣ, ಎಲ್ಲವೂ ನಾರಾಯಣನ ಮುಖಗಳೇ ಅಲ್ವಾ. ದೇವರ 5 ಮುಖ, ಪಂಚಮುಖ ರುದ್ರಾಕ್ಷಿ ಅಂದ್ರೇನು? ಅಗ್ನಿ, ವಾಯು, ವರುಣ, ಆಕಾಶ, ಪೃಥ್ವಿ. ವಾಯು ಉಪಾಸನೆ ಮಾಡೋರು ಪ್ರಾಣಾಯಾಮದ ಮೂಲಕ ಕರ್ಮಗಳನ್ನು ಮಾಡಿ ಅದನ್ನು ಹಣೆ ಬರ ಬದಲಾಯಿಸ್ಬೋದು. ತಪೋಬಲ, ತ್ರಿಶಂಕುಗೆ ಸ್ವರ್ಗ ಮಾಡಿ ಕೊಡಲಿಲ್ಲ ವಿಶ್ವಾಮಿತ್ರ. ತ್ರಿಶಂಕುವಿನ ಹಣೆಯಲ್ಲಿ ಸ್ವರ್ಗಕ್ಕೆ ಹೋಗೋ ಪುಣ್ಯ ಇರಲಿಲ್ಲ. ವಿಶ್ವಾಮಿತ್ರ 10,000 ವರ್ಷದ ತಪಸ್ಸಲ್ಲಿ ಕಾಲುಭಾಗ ತ್ರಿಶಂಕು ಕೊಟ್ಟು ಅವನಿಗೆ ಒಂದು ಸ್ವರ್ಗ ಕ್ರಿಯೇಟ್ ಮಾಡಿ ಕೊಟ್ಟ. ಇಸ್ ಇಟ್ ಪಾಸಿಬಲ್? ಆದರೆ ಅದು ಕ್ರಮಯುಕ್ತ ಕರ್ಮ ಆಗಬೇಕು. ವೆನ್ ಯು ಡಿಡ್ ಇನ್ ಕರೆಕ್ಟ್ ಮ್ಯಾನರ್ ಇಟ್ ವರ್ಕ್ಸ್. ಇಟ್ ಮೇ ಬಿ ವೇದ, ಇಟ್ ಮೇ ಬಿ ಮಂತ್ರ, ಇಟ್ ಮೇ ಬಿ ಯಜ್ಞ, ಇಟ್ ಮೇ ಬಿ ಯೋಗ, ಇಟ್ ಮೇ ಬಿ ತಪೋ, ಇಟ್ ಮೇ ಬಿ ಸೇವ, ವಾಟ್ ಎವರ್. ವೆನ್ ದ ಹೋಲ್ ಲೈಫ್ ಈಸ್ ವರ್ಷಿಪ್ ಓನ್ಲಿ. ಡೂ ದ ಪೇರೆಂಟ್ಸ್ ಇವ, ದಟ್ ಈಸ್ ಆಲ್ಸೋ ವರ್ಷಿಪ್. ದ ಮೋಸ್ಟ್ ಹೈಯರ್ ಮೋಸ್ಟ್ ವರ್ಷಿಪ್, ಟ್ರುತ್ಫುಲ್ನೆಸ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಹ್ಯೂಮ್ಯಾನಿಟಿ. ದಟ್ ಈಸ್ ಸೆಡ್ ಬೈ ವೇಮನ, ಅಂಬೇಡ್ಕರ್, ಸೋ ಮೆನಿ ಸ್ಕಾಲರ್ಸ್. ದೇರ್ ಸೆಟ್ ಫಸ್ಟ್ ಯು ರಿಯಲೈಸ್ ದ ಹ್ಯೂಮ್ಯಾನಿಟಿ, ಆಟೋಮೆಟಿಕ್ಲಿ ಯು ರಿಯಲೈಸ್ ದ ಡಿವೈನಿಟಿ. ವೆನ್ ಯು ಸತ್ಯಂ ವದ ಧರ್ಮಂ ಚರ. ಧರ್ಮ ಮೀನ್ಸ್ ದ ಕರ್ಮ ವಿತ್ ದಯ. ಕರ್ಮ ವಿತ್ ದಯ ಇಸ್ ಕಾಲ್ಡ್ ಧರ್ಮ. ಕರ್ಮ ಆ್ಯಡೆಡ್ ವಿತ್ ದಯ. ಇನ್ ದೇರ್ ಈಸ್ ನೋ ದಯ, ದಟ್ ಈಸ್ ಅಧರ್ಮ.